ಏಳೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಒಳಬೇಗುದಿ ಇನ್ನೂ ಕೂಡ ಆರಿಲ್ಲ. ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆಗೆ ಪ್ಲಾನ್ ಮಾಡಲಾಗ್ತಾ ಇತ್ತು. ವರಿಷ್ಠರ ಮೂಲಕ ಮತ್ತೆ ಮನವೊಲಿಕೆ ಕಸರತ್ತು ನಡೆಸಲಾಗ್ತಾ ಇದೆ. ಪ್ರಚಾರಕ್ಕೆ ಬರುವ ರಾಷ್ಟ್ರೀಯ ನಾಯಕರಿಂದ ಭಿನ್ನರ ಜೊತೆ ಮಾತುಕತೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಶಿವಮೊಗ್ಗ, ತುಮಕೂರು, ಬೆಳಗಾವಿ, ದಾವಣಗೆರೆ, ರಾಯಚೂರು, ಬೀದರ್, ಉತ್ತರ ಕನ್ನಡ, ಕೊಪ್ಪಳಗಳಲ್ಲಿ ಒಳಬೇಗುದಿ ಒಳೇಟು ಆತಂಕ ಶುರುವಾಗಿದೆ. ಅತೃಪ್ತರನ್ನ ಪ್ರಧಾನಿ ಮೋದಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ಮಾಡುವಂತದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೋಡ್ ಶೋನಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು, ಸಾಧ್ಯವಾದರೆ ಅವರ ಜೊತೆ ಪ್ರತ್ಯೇಕ ಮಾತುಕತೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಜೊತೆಯನ್ನ ಮಾತನಾಡಿಸಿದ್ರೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತ ತಂತ್ರವನ್ನು ಮಾಡಲಾಗ್ತದೆ. ಅತೃಪ್ತರ ಜೊತೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನಿತ್ಯ ಸಂಪರ್ಕದಲ್ಲಿದ್ದು ಟಿಕೆಟ್ ವಂಚಿತರ ಬಗ್ಗೆ ನಾಯಕರುಗಳ ನಿತ್ಯ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಬಿಜೆಪಿ ಜೊತೆ ಕೆಆರ್ಪಿಪಿ ವಿಲೀನವಾದ ಬಳಿಕ ಶ್ರೀರಾಮುಲಿಗೆ ಜನಾರ್ದನ ರೆಡ್ಡಿ ಬಲ ತುಂಬಿದ್ದಾರೆ. ಜನಾರ್ದನ ರೆಡ್ಡಿಗೆ ಬಳ್ಳಾರಿ ಪ್ರವೇಶ ನಿರ್ಬಂಧವಿದೆ. ಇದೇ ಕಾರಣಕ್ಕೆ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಬಳ್ಳಾರಿಯಿಂದ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ. ಇವತ್ತಿನಿಂದ ಪ್ರಚಾರ ನಡೆಸಲು ರೆಡ್ಡಿ ಪತ್ನಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಶ್ರೀರಾಮುಲು ರೆಡ್ಡಿ ಸಹೋದರರು ಒಗ್ಗಟ್ಟಾಗಿದ್ದಾರೆ. ಶ್ರೀರಾಮುಲು ಅಣ್ಣನನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಅರುಣ ಲಕ್ಷ್ಮೀ ಮನವಿ ಮಾಡಿಕೊಂಡಿದ್ದಾರೆ. ಸಂಸದರಲ್ಲಿ ಶ್ರೀರಾಮುಲು ಅಣ್ಣ ಅವರು 80,000 ಮತಗಳ ಅಂತರದಿಂದ ಗೆದ್ದಿದ್ದು ಒಂದು ಇತಿಹಾಸ ಬಂದಿದೆ. ಈ ಬಾರಿ ಶ್ರೀ ಶ್ರೀರಾಮುಲು ಅಣ್ಣನವರನ್ನು ಮೋದಿಜಿ ಅವರ ಕೈ ಬಲಪಡಿಸಲು ಬಳ್ಳಾರಿಯ ಮೋದಿಜಿ ಅವರ ಸೇನಾನಿಯಾಗಿ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿ ಕಳಿಸೋಣ. ರಾಷ್ಟ್ರಕ್ಕೆ ಮೋದಿಜಿ ಅವರು, ಬಳ್ಳಾರಿಗೆ ಶ್ರೀರಾಮುಲು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹಾಗೆ ಇದೆ. ರಕ್ಷಾ ರಾಮಯ್ಯ ಪರ ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಮತ್ತು ವೀರಪ್ಪ ಮೊಯ್ಲಿ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ವೀರಪ್ಪ ಮೊಯ್ಲಿ ಬೆಂಬಲಿಗರು ಮತ್ತು ಶಿವಶಂಕರ್ ರೆಡ್ಡಿ ಬೆಂಬಲಿಗರಲ್ಲಿ ಗೊಂದಲವಿದೆ. ಹಾಗಾಗಿ ಸ್ಥಳೀಯ ನಾಯಕರನ್ನೇ ನಂಬಿಕೊಂಡು ಪ್ರಚಾರಕ್ಕೆ ಮುಂದಾಗಿದ್ದಾರೆ ರಕ್ಷಾ ರಾಮಯ್ಯ. ಕೆಲವೊಂದು ಷರತ್ತುಗಳನ್ನು ಈಡೇರಿಸಿದರೆ ಮಾತ್ರ ಅಭ್ಯರ್ಥಿ ಪರ ಕೆಲಸ ಮಾಡುವುದಾಗಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ. ಇವೆಲ್ಲವನ್ನೂ ಕೂಡ ಸಿಎಂ ಹಾಗೂ ಡಿಸಿಎಂ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾಯಕರು ಮುಂದಾಗಿದ್ದಾರೆ. ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಹೀಗಾಗಿ ಧಾರವಾಡ ಕ್ಷೇತ್ರದ ಕೈ ಅಭ್ಯರ್ಥಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಶ್ರೀಗಳ ಪ್ರೊಫೈಲ್ ತರಿಸಿಕೊಂಡಿರುವ ಮಾಹಿತಿ ಇದ್ದು ಶ್ರೀಗಳೊಂದಿಗೆ ಕಾಂಗ್ರೆಸ್ ಹಿರಿಯ ನಾಯಕರು ಮಾತುಕತೆಯನ್ನು ನಡೆಸಿರುವ ಬಗ್ಗೆಯೂ ಮಾಹಿತಿ ಲಭ್ಯವಾಗಿದೆ. ಶ್ರೀಗಳ ಪಕ್ಷ ಸೇರ್ಪಡೆಯೊಂದಿಗೆ ಕಾಂಗ್ರೆಸ್ 16 ಲೆಕ್ಕಾಚಾರಗಳನ್ನು ಮಾಡಿಕೊಂಡಿದೆ. ದಿಂಗಾಲೇಶ್ವರ ಶ್ರೀಗಳ ಮೂಲಕ ಲಿಂಗಾಯತ ಮತಗಳನ್ನು ಸೆಳೆಯುವ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಲಾಗಿದೆ. ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಗಟ್ಟಿ ಧ್ವನಿಯಲ್ಲಿ ಹಿಂದುತ್ವದ ಬಗ್ಗೆ ಕಾಗೇರಿ ಭಾಷಣ ಮಾಡ್ತಾ ಇಲ್ಲ, ಕೇವಲ ಮೋದಿ ನಾಮಬಲದಲ್ಲೇ ಮತ ಕೇಳ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆಯಂತೆ ಬಿರುಸಾಗಿ ಪ್ರಚಾರ ಮಾಡ್ತಾ ಇಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ. ಮುಸಲ್ಮಾನರೊಟ್ಟಿಗೆ